ರಾಜ್ಯದ ಉತ್ತರ ಭಾಗದಲ್ಲಿ ಜೋಳದ ರೊಟ್ಟಿಯು ತುಂಬಾನೇ ಜನಪ್ರಿಯ. ಇದು ರುಚಿಕರ ಮಾತ್ರವಲ್ಲದೆ ಇದರಿಂದ ದೇಹಕ್ಕೆ ಹಲವಾರು ಬಗೆಯ ಪೋಷಕಾಂಶಗಳು ಕೂಡ ಸಿಗುವುದು. ಸಿನಿಮಾ ನೋಡಲು ಹೋದರೆ ಪಾಪ್ಕಾರ್ನ್ ಕೂಡ ನಮ್ಮ ಕೈಯಲ್ಲಿರುವುದು, ಅದು ಕೂಡ ಜೋಳದಿಂದಲೇ ತಯಾರಿ ಮಾಡಿರುವುದು. ಜೋಳವನ್ನ ಆಹಾರ ಕ್ರಮದಲ್ಲಿ ಬಳಕೆ ಮಾಡಿದರೆ ಅದರಿಂದ ಹಲವಾರು ಬಗೆಯ ಆರೋಗ್ಯ ಲಾಭಗಳು ಸಿಗುವುದು. ಜೋಳವನ್ನು ಕೇವಲ ರೊಟ್ಟಿ ಮಾತ್ರವಲ್ಲದೆ ಹಲವಾರು ಬಗೆಯಿಂದ ಬಳಕೆ ಮಾಡಬಹುದು. ಇದು ಗ್ಲುಟೆನ್ ಮುಕ್ತವಾಗಿರುವ ಕಾರಣದಿಂದಾಗಿ ವಯಸ್ಸಾದವರು ಇದನ್ನು ತಪ್ಪದೇ ತಮ್ಮ ಆಹಾರ ಕ್ರಮದಲ್ಲಿ ಸೇವನೆ ಮಾಡಬೇಕು. ಹಾಗಾದರೆ ಜೋಳದಿಂದ ಸಿಗುವಂತಹ ಲಾಭಗಳು ಏನೇನು ಎಂದು ಇವತ್ತಿನ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಇರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಒಂದು ಮಧ್ಯಮ ಗಾತ್ರದ ಜೋಳದಲ್ಲಿ 77 ಕ್ಯಾಲರಿ ಅಂಶವೂ ಇದೆ. ಆದರೆ ಇದರಲ್ಲಿ 17 ಗ್ರಾಂ ಕಾರ್ಬ್ಸ್ ಕೂಡ ಇದೆ ಎಂದರೆ ಆಗ ಖಂಡಿತವಾಗಿಯೂ ನಿಮಗೆ ಭೀತಿ ಉಂಟು ಮಾಡಬಹುದು. ಬೆಳ್ತಿಗೆ ಅಕ್ಕಿಯಲ್ಲಿ ಸರಳ ಕಾರ್ಬ್ಸ್ ಇದ್ದು ಇದನ್ನ ಕಡೆಗಣಿಸಬೇಕು. ಜೋಳದಲ್ಲಿ ಸಂಕೀರ್ಣ ಕಾರ್ಬ್ಸ್ ಇದ್ದು ಇದನ್ನ ಆಹಾರ ಕ್ರಮದಲ್ಲಿ ಸೇರ್ಪಡೆ ಮಾಡಿದರೆ ಆಗ ಇದು ದೇಹಕ್ಕೆ ಶಕ್ತಿ ನೀಡುವುದು. ಜೋಳವು ಸಿಹಿಯಾಗಿದ್ದರೂ ಇದರಲ್ಲಿ ಸಕ್ಕರೆಯು ಕೇವಲ 3 ಗ್ರಾಂನಷ್ಟು ಮಾತ್ರ ಇದೆ. ಇದರಲ್ಲಿ ಪ್ರೋಟೀನ್ ಮತ್ತು ನಾರಿನಾಂಶವು ಉತ್ತಮ ಪ್ರಮಾಣದಲ್ಲಿದ್ದು ಹೊಟ್ಟೆ ತುಂಬಿದಂತೆ ಇಡುವುದು. ಇನ್ನು ಮಧ್ಯ ವಯಸ್ಸು ಮತ್ತು ವಯಸ್ಸಾದವರಲ್ಲಿ ಟೈಪ್ 2 ಮಧುಮೇಹದ ಅಪಾಯವು ಹೆಚ್ಚಾಗಿರುವುದು. ಇದಕ್ಕಾಗಿ ಜೋಳವನ್ನು ಬಳಸಿಕೊಂಡರೆ ಅದು ಮಧುಮೇಹದ ಅಪಾಯವನ್ನು ದೂರ ಮಾಡುವುದು. ಮಧುಮೇಹವಿದ್ದರೆ ಆಗ ಅದನ್ನು ನಿಯಂತ್ರಿಸಲು ಇದು ಸಹಕಾರಿಯಾಗಿದೆ. ಇನ್ನು ಜೋಳದಲ್ಲಿ ಅಧಿಕ ಮಟ್ಟದ ಕ್ಯಾರೋಟೆನಾಯ್ಡ್ ಅಂಶಗಳಿದ್ದು ಇದು ಕಣ್ಣಿನ ಪೊರೆ ಮತ್ತು ಅಕ್ಷಿಪಟಲದ ಅವನತಿಯನ್ನು ತಡೆಯುವುದು. ಕ್ಯಾರೋಟೆನಾಯ್ಡ್ ಅಧಿಕವಾಗಿ ಇರುವ ಆಹಾರಗಳನ್ನು ಸೇವನೆ ಮಾಡುವ ಪರಿಣಾಮಕಾರಿ ಈ ಕಾಯಿಲೆಗಳು 43% ಕಡಿಮೆ ಆಗಿದೆ ಎಂದು ಅಧ್ಯಯನಗಳು ಹೇಳಿವೆ. ಇನ್ನು ಜೋಳದಲ್ಲಿ ಕರಗುವ ಮತ್ತು ಕರಗದ ನಾರಿನಾಂಶವು ಉತ್ತಮ ಪ್ರಮಾಣದಲ್ಲಿದ್ದು ಇದು ಜೀರ್ಣಕ್ರಿಯೆ ವ್ಯವಸ್ಥೆಯನ್ನು ಉತ್ತಮವಾಗಿ ಇಡುತ್ತದೆ. ಕರುಳಿನ ಕ್ಯಾನ್ಸರನ್ನು ಇದು ತಡೆಯುವುದು ಮತ್ತು ಹೊಟ್ಟೆಯಲ್ಲಿ ಒಳ್ಳೆಯ ಬ್ಯಾಕ್ಟೀರಿಯಾವನ್ನು ವೃದ್ಧಿಸುವುದೆಂದು ಅಧ್ಯಯನಗಳು ಹೇಳಿವೆ. ಇನ್ನು ಜೋಳದಲ್ಲಿ ಇರುವಂತಹ ಫೈಟೋಕೆಮಿಕಲ್ ಬೇರೆಲ್ಲ ಧಾನ್ಯಗಳಿಗಿಂತಲೂ ಹೆಚ್ಚಿನ ಆಂಟಿ ಆಕ್ಸಿಡೆಂಟನ್ನು ಹೊಂದಲು ಕಾರಣ. ಗೋಧಿ, ಅಕ್ಕಿ ಮತ್ತು ಓಟ್ಸ್ಗಿಂತಲೂ ಹೆಚ್ಚಿನ ಆಂಟಿ ಆಕ್ಸಿಡೆಂಟ್ ಜೋಳದಲ್ಲಿದೆ. ಜೋಳದಲ್ಲಿ ಅತ್ಯಧಿಕ ಪ್ರಮಾಣದ ಫಿನಾಲಿಕ್ ಅಂಶವಿದ್ದು ಇದು ಕರುಳು, ಸ್ತನ ಮತ್ತು ಪ್ರಾಸ್ಟೇಟ್ ಕ್ಯಾನ್ಸರನ್ನು ತಡೆಯಲು ಸಹಕಾರಿ. ನೋಡಿದ್ರಲ್ವಾ, ಹಾಗಾದರೆ ಮತ್ತೆ ತಡ ನೀವು ಕೂಡ ಇಂದಿನಿಂದಲೇ ಜೋಳವನ್ನು ಆಹಾರ ಕ್ರಮದಲ್ಲಿ ಬಳಕೆ ಮಾಡಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ತಪ್ಪದೇ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸಿ.